ಪ್ರೀತಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ರಾಜ್ಯ ಮತ್ತು ಸಮಾಜದ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಕುರಿತು ಚರ್ಚೆಯನ್ನು ಮಾಡಿದ್ದೇವೆ. ಇಂದಿನ ಸೆಷನ್ನ ನಾವು ರಾಜ್ಯ ಮತ್ತು ರಾಜ್ಯದಲ್ಲಿ ಇರುವಂತಹ ಸಂಘ ಸಂಸ್ಥೆಗಳ ಬಗ್ಗೆ ಇಲ್ಲಿ ಚರ್ಚೆ, ಅಂದ್ರೆ ರಾಜ್ಯಕ್ಕೂ ಮತ್ತು ಸಂಘ ಸಂಸ್ಥೆಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನು ಕುರಿತು ನೋಡೋಣ. ನೋಡಿ, ಇಡೀ ಪುರಾತನ ವ್ಯವಸ್ಥೆಯಲ್ಲೇ ನಾವು ಸಂಘ ಸಂಸ್ಥೆಗಳ ಅಸ್ತಿತ್ವಗಳನ್ನ ಕಾಣಬಹುದು. ಆಗ ಪ್ರಜೆಗಳ ಆಶೆ ಆಗಿರ್ಬೋದು, ಆಕಾಂಕ್ಷೆಗಳು ಸೀಮಿತವಾಗಿದ್ದ ಕಾರಣ ಸಮಾಜವು ಕೂಡ ಅಲ್ಲಿ ಬಹಳ ಸಂಕೀರ್ಣತೆಯಿಂದ ಕೂಡಿತ್ತು. ಹೀಗಾಗಿ ಅಂದಿನ ಕಾಲದಲ್ಲಿ ಸಂಘ ಸಂಸ್ಥೆಗಳು ವಿಸ್ತಾರವಾಗಿ ಬೆಳೆಯಲು ಸಾಧ್ಯವಾಗಲಿಲ್ಲ. ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ಪ್ರಜೆಗಳ ಹಿತಾಸಕ್ತಿಗಳು ವಿಭಿನ್ನವಾಗಿರುವುದರಿಂದ ಮತ್ತು ಅವರ ಬಯಕೆಗಳಾಗಿರ್ಬೋದು, ಆಸೆ ಆಕಾಂಕ್ಷೆಗಳಾಗಿರ್ಬೋದು ಹೆಚ್ಚಿನ ಪ್ರಮಾಣದಲ್ಲಿ ಇರುವುದರಿಂದ ಸಂಘ ಸಂಸ್ಥೆಗಳು ಬೃಹದಾಕಾರವಾಗಿ ಬೆಳೆಯುತ್ತವೆ. ಹೀಗೆ ಮಾನವ ತನ್ನ ವಿಭಿನ್ನ ಧ್ಯೇಯೋದ್ದೇಶಗಳನ್ನು ಈಡೇರಿಸಿಕೊಳ್ಳುವ ಸಲುವಾಗಿ ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡಿದ್ದಾನೆ. ನೋಡಿ, ಇಲ್ಲಿ ನಿಮಗೆ ಒಂದು ಅಂಕದ ಪ್ರಶ್ನೆ ಬರುತ್ತೆ ಅಥವಾ ಎರಡು ಅಂಕದ ಪ್ರಶ್ನೆಯನ್ನ ಕೇಳಬಹುದು. ಸಂಘ ಸಂಸ್ಥೆ ಎಂದರೇನು? ನೋಡಿ, ಇದಕ್ಕೆ ಆನ್ಸರ್, ಮಾನವ ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿರ್ಬೋದು ಅಥವಾ ತನ್ನ ವಿವಿಧ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ರಚಿಸಿಕೊಂಡಿರುವಂತಹ ಸಂಘಗಳನ್ನು ನಾವು ಸಂಘ ಸಂಸ್ಥೆ ಎಂದು ಕರೆಯುತ್ತೇವೆ. ಅಂತಹ ಸಂಘಗಳಲ್ಲಿ ರಾಜ್ಯವು ಒಂದು ವಿಶೇಷವಾದಂತಹ ಸಂಘವಾಗಿದೆ. ನೋಡಿ, ರಾಜ್ಯಶಾಸ್ತ್ರದಲ್ಲಿ ಸಂಘ ಸಂಸ್ಥೆಗಳ ಬಗ್ಗೆ ಮೈಕವರ್ ಈ ರೀತಿಯ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಾರೆ. ಪ್ರಜೆಗಳು ತಮ್ಮ ನಿರ್ದಿಷ್ಟ ಹಿತಾಸಕ್ತಿಯ ಸಾಧನೆಗಾಗಿ ರಚಿಸಿಕೊಂಡಿರುವ ಸಂಘಟನೆಯನ್ನೇ ಅವರು ಸಂಘ ಸಂಸ್ಥೆಗಳು ಎಂದು ಕರೆಯುತ್ತಾರೆ. ಉದಾಹರಣೆಗಾಗಿ ಅಂತಹ ಸಂಘ ಸಂಸ್ಥೆಗಳಂದ್ರೆ ರೋಟರಿ ಕ್ಲಬ್ ಆಗಿರ್ಬೋದು, ಲಯನ್ಸ್ ಕ್ಲಬ್ ಆಗಿರ್ಬೋದು, ಜೊತೆಗೆ ವ್ಯಾಪಾರ ಸಂಘಗಳಾಗಿರ್ಬೋದು, ಬ್ರಹ್ಮ ಸಮಾಜ ಆಗಿರ್ಬೋದು, ಆರ್ಯ ಸಮಾಜ ಆಗಿರ್ಬೋದು, ಸಾಂಸ್ಕೃತಿಕ ಮತ್ತು ಭಾಷಾ ಸಂಘಗಳು, ಇನ್ನು ಅನೇಕ ಸಂಘ ಸಂಸ್ಥೆಗಳನ್ನ ಕಾಣಬಹುದು ನಾವು. ನೋಡಿ, ಸಮಾಜದಲ್ಲಿ ಕಾಣಬಹುದಾದಂತಹ ಎಲ್ಲ ಸಂಘಗಳಲ್ಲಿ ರಾಜ್ಯ ಅತ್ಯಂತ ಮಹತ್ವಪೂರ್ಣವಾದ ರಾಜಕೀಯ ಸಂಘಟನೆಯಾಗಿದೆ. ಇದು ಜನತೆಯ ಸರ್ವತೋಮುಖ ಕಲ್ಯಾಣವನ್ನ ಬಯಸುತ್ತದೆ, ಜೊತೆಗೆ ಇದರ ಉದ್ದೇಶ ಕೂಡ ಅದೇ ಆಗಿರುತ್ತದೆ. ಹಾಗಾಗಿನೇ ರಾಜ್ಯ ಸರ್ವೋಚ್ಚ ಸಂಘವಾಗಿದೆ. ಆದ್ದರಿಂದ ರಾಜ್ಯವನ್ನು ನಾವು ಸಂಘಗಳ ಸಂಘ ಎಂದು ಕರೆಯುತ್ತೇವೆ. ನೋಡಿ, ರಾಜ್ಯ ಮತ್ತು ಸಂಘಗಳ ನಡುವಿನ ವ್ಯತ್ಯಾಸಗಳನ್ನ ಗಮನಿಸೋಣ. ನೋಡಿ, ಅದರಲ್ಲಿ ಮೊದಲನೇ ವ್ಯತ್ಯಾಸ, ರಾಜ್ಯವು ಸಾರ್ವಭೌಮ ಸಂಘಟನೆಯಾಗಿದೆ. ನೋಡಿ, ರಾಜ್ಯವೊಂದು ಸಾರ್ವಭೌಮ ಸಂಘಟನೆಯಾಗಿದ್ದು ಆಂತರಿಕವಾಗಿ ಹಾಗೂ ಬಾಹ್ಯವಾಗಿ ಪರಮಾಧಿಕಾರವನ್ನು ಹೊಂದಿರುತ್ತದೆ. ತನ್ನ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಸಂಘಗಳ ಮೇಲೆ ಸರ್ವೋಚ್ಚ ಅಧಿಕಾರವನ್ನ ಹೊಂದಿರುತ್ತದೆ. ಜೊತೆಗೆ ಸಂಘ ಸಂಸ್ಥೆಗಳು ರಾಜ್ಯದ ಕಾನೂನಿನ ಪರಿಮಿತಿಯಲ್ಲಿ ಕಾರ್ಯವನ್ನ ನಿರ್ವಹಿಸಬೇಕಾಗಿರುತ್ತದೆ. ಇದು ಮೊದಲನೆಯ ವ್ಯತ್ಯಾಸ ಅಂತ ಹೇಳ್ಬೋದು. ಇನ್ನು ಎರಡನೇ ವ್ಯತ್ಯಾಸ, ನೋಡಿ, ರಾಜ್ಯದ ಸದಸ್ಯತ್ವವು ಇಲ್ಲಿ ಕಡ್ಡಾಯವಾಗಿರುತ್ತದೆ. ರಾಜ್ಯದ ಸದಸ್ಯತ್ವವು ಕಡ್ಡಾಯ ಮತ್ತು ಅನಿವಾರ್ಯವಾದದ್ದು. ರಾಜ್ಯದಲ್ಲಿ ಹುಟ್ಟಿದ ಎಲ್ಲಾ ಪ್ರಜೆಗಳು ಸ್ವಾಭಾವಿಕವಾಗಿ ಪೌರತ್ವವನ್ನ ಪಡೆದಿದ್ದು ರಾಜ್ಯದಿಂದ ತಮ್ಮ ಆಸೆಗಳನ್ನ ಮತ್ತು ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳುವರು. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರಾಜ್ಯದ ಸದಸ್ಯನಾಗಿರುತ್ತಾನೆ. ಆದರೆ ಸಂಘ ಸಂಸ್ಥೆಗಳಲ್ಲಿ ಸದಸ್ಯತ್ವವು ಐಚ್ಛಿಕ ಮತ್ತು ಸ್ವಯಂ ನಿರ್ಧಾರಿತವಾಗಿರುತ್ತದೆ. ಇದು ಎರಡನೇ ವ್ಯತ್ಯಾಸ. ಇನ್ನು ಮೂರನೇ ವ್ಯತ್ಯಾಸ, ನೋಡಿ, ನಿರ್ದಿಷ್ಟ ಭೂಪ್ರದೇಶ ರಾಜ್ಯಕ್ಕೆ ಅಗತ್ಯವಾಗಿ ಬೇಕು. ಹೌದಾ? ಪ್ರತಿಯೊಂದು ರಾಜ್ಯಕ್ಕೆ ತನ್ನದೇ ಆದಂತಹ ನಿರ್ದಿಷ್ಟ ಭೂಪ್ರದೇಶದ ಅವಶ್ಯಕತೆ ಅಗತ್ಯವಾಗಿರುತ್ತದೆ. ತನ್ನ ವ್ಯಾಪ್ತಿಯೊಳಗಿನ ಅಧಿಕಾರವನ್ನು ಅದು ಚಲಾಯಿಸುತ್ತದೆ. ಆದರೆ ಸಂಘ ಸಂಸ್ಥೆಗಳು ಸ್ಥಳೀಯ ಮಟ್ಟದಿಂದ
ಜಾಗತಿಕ ಮಟ್ಟದವರೆಗೆ ತನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ವಿಸ್ತರಿಸಬಹುದು. ಇದಕ್ಕೆ ಯಾವುದೇ ಗಡಿಯ ಮಿತಿ ಇರುವುದಿಲ್ಲ. ಉದಾಹರಣೆಗೆ ರೆಡ್ ಕ್ರಾಸ್ ಆಗಿರಬಹುದು, ಜೊತೆಗೆ ಅಮ್ಯುನಿಸ್ಟಿ ಇಂಟರ್ನ್ಯಾಷನಲ್ ಆಗಿರಬಹುದು, ಇವು ತನ್ನ ಗಡಿಯನ್ನು ಬಿಟ್ಟುಬಿಟ್ಟು ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತರಣೆ ಮಾಡಿಕೊಂಡಿದೆ. ಇನ್ನು ನಾಲ್ಕನೇ ವ್ಯತ್ಯಾಸವನ್ನು ಗಮನಿಸುವುದಾದರೆ ರಾಜ್ಯದ ಸದಸ್ಯತ್ವವು ಸೀಮಿತವಾಗಿದೆ. ನೋಡಿ, ಇಲ್ಲಿ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಕೇವಲ ಒಂದು ರಾಜ್ಯದ ಸದಸ್ಯತ್ವವನ್ನು ಪಡೆಯಲು ಅವನಿಗೆ ಮಾತ್ರ ಸಾಧ್ಯವಾಗುತ್ತೆ. ಆದರೆ ಎಷ್ಟು ಸಂಘಗಳಿಗೆ ಬೇಕಾದರೂ, ನೋಡಿ, ರಾಜ್ಯದಲ್ಲಿ ಇರುವಂತಹ ಎಲ್ಲಾ ಸಂಘಗಳಲ್ಲಿ ಅವನು ಒಬ್ಬ ಪ್ರಜೆ, ಸದಸ್ಯತ್ವವನ್ನ ಒಂದೇ ಸಮಯದಲ್ಲಿ ಪಡೆಯಬಹುದು. ಇನ್ನು ಐದನೇ ವ್ಯತ್ಯಾಸ ಅಂದ್ರೆ ರಾಜ್ಯ ಯಾವಾಗಲೂ ಶಾಶ್ವತವಾಗಿರುತ್ತೆ. ರಾಜ್ಯವು ಶಾಶ್ವತವಾದದ್ದು. ವ್ಯಕ್ತಿ ಮತ್ತು ಸಮಾಜ ಅಸ್ತಿತ್ವದಲ್ಲಿರುವವರೆಗೆ, ಅಂದ್ರೆ ವ್ಯಕ್ತಿಗಳು ಮತ್ತು ಸಮಾಜ ಎಲ್ಲಿಯವರೆಗೆ ಅಸ್ತಿತ್ವದಲ್ಲಿರುತ್ತೋ ಅಲ್ಲಿಯವರೆಗೆ ರಾಜ್ಯವು ಇರುತ್ತದೆ. ಆದರೆ ಈ ಸಂಘ ಸಂಸ್ಥೆಗಳು ಶಾಶ್ವತವಲ್ಲ. ತಮ್ಮ ನಿರ್ದಿಷ್ಟ ಧ್ಯೇಯೋದ್ದೇಶಗಳು ಈಡೇರಿದ ಕೂಡಲೇ ಅವುಗಳು ಅವಸಾನವಾಗಬಹುದು, ಅಂದ್ರೆ ಮುಚ್ಚಿ ಹೋಗಬಹುದು. ಇನ್ನು ಕೊನೆಯ ವ್ಯತ್ಯಾಸ ಅಂದ್ರೆ ರಾಜ್ಯದ ಉದ್ದೇಶ ವಿಶಾಲವಾದದ್ದು. ಇಲ್ಲಿ ರಾಜ್ಯದ ಉದ್ದೇಶವು ವಿಶಾಲವಾಗಿರುತ್ತದೆ, ಅಂದ್ರೆ ಜನತೆಯ ಸರ್ವತೋಮುಖ ಕಲ್ಯಾಣವನ್ನ, ಇಲ್ಲಿ ಜನತೆಯ ಸರ್ವತೋಮುಖ ಕಲ್ಯಾಣವನ್ನ ಬಯಸುತ್ತದೆ. ಅದರಲ್ಲೂ ಆಧುನಿಕ ಕಲ್ಯಾಣ ರಾಜ್ಯಗಳು ಪ್ರಜೆಗಳ ಸಕಲ ಅಗತ್ಯಗಳಾದಂತಹ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಹಿತಾಸಕ್ತಿಗಳನ್ನು ಈಡೇರಿಸುವಂತಹ ಗುರಿಯನ್ನ ಹೊಂದಿರುತ್ತವೆ. ಆದರೆ ಸಂಘ ಸಂಸ್ಥೆಗಳು ಒಂದು ನಿರ್ದಿಷ್ಟ ಹಿತ ಸಾಧನೆಗಾಗಿ ರಚನೆಗೊಂಡಿದ್ದು ತನ್ನ ಕಾರ್ಯಕ್ಷೇತ್ರ ವ್ಯಾಪ್ತಿಯು ಇಲ್ಲಿ ಸೀಮಿತವಾಗಿರುತ್ತದೆ. ಇದಿಷ್ಟು ರಾಜ್ಯಕ್ಕೂ ಮತ್ತು ಸಂಘ ಸಂಸ್ಥೆಗಳ ಮಧ್ಯೆ ಇರುವಂತಹ ವ್ಯತ್ಯಾಸ ಅಂತ ಹೇಳ್ಬೋದು. ನೋಡಿ, ಇದನ್ನು ಕೂಡ ನಿಮಗೆ ಎಕ್ಸಾಮ್ ನಲ್ಲಿ ಕೇಳ್ಬೋದು. ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ಕುರಿತು ಚರ್ಚಿಸಿ ಅಥವಾ ವಿವರಿಸಿ ಅಂತ ಕೇಳ್ತಾರೆ. ಇಲ್ಲಿ ಕೂಡ ನೀವು ಒಂದ್ ಕಾಲಮ್ ನಲ್ಲಿ ರಾಜ್ಯ ಅಂತ ಬರೆದ್ಬಿಟ್ಟು, ಇನ್ನೊಂದು ಕಾಲಮ್ ನಲ್ಲಿ ಸಂಘ ಸಂಸ್ಥೆಗಳಂತ ಬರೆದ್ಬಿಟ್ಟು ಒನ್ ಬೈ ಒನ್, ಅಂದ್ರೆ ಆರು ವ್ಯತ್ಯಾಸಗಳಿದೆ. ಹೌದಾ? ನೋಡಿ, ಇವಾಗ ಇನ್ನೊಮ್ಮೆ ಹೇಳೋದಾದ್ರೆ, ವ್ಯತ್ಯಾಸಗಳನ್ನ ಹೇಳೋದಾದ್ರೆ, ಮೊದಲನೇದು ರಾಜ್ಯ ಪರಮಾಧಿಕಾರವನ್ನು ಹೊಂದಿದೆ. ಇಲ್ಲಿ ಸಂಘ ಸಂಸ್ಥೆ ಇದಕ್ಕೆ ಯಾವುದೇ ರೀತಿಯಾದಂತಹ ಪರಮಾಧಿಕಾರ ಇರುವುದಿಲ್ಲ. ಇದು ಮೊದಲನೇ ವ್ಯತ್ಯಾಸ. ಇನ್ನು ಎರಡನೇದು, ರಾಜ್ಯದ ಸದಸ್ಯತ್ವ ಕಡ್ಡಾಯವಾದದ್ದು. ಸಂಘದ ಸದಸ್ಯತ್ವವು ಐಚ್ಛಿಕವಾಗಿರುತ್ತದೆ. ಇದು ಎರಡನೇ ವ್ಯತ್ಯಾಸ. ಮೂರನೇ ವ್ಯತ್ಯಾಸ ಅಂದ್ರೆ ರಾಜ್ಯಕ್ಕೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯವಿದೆ. ಸಂಘ ಸಂಸ್ಥೆಗಳಿಗೆ ನಿರ್ದಿಷ್ಟ ಭೂಪ್ರದೇಶದ ಅಗತ್ಯವಿಲ್ಲ. ನಾಲ್ಕನೇದು, ರಾಜ್ಯದ ಸದಸ್ಯತ್ವವು ಒಂದು ರಾಜ್ಯಕ್ಕೆ ಸೀಮಿತವಾದದ್ದು. ಸಂಘದ ಸದಸ್ಯತ್ವವು ಅನಿಯಮಿತವಾದದ್ದು. ಇನ್ನು ಐದನೇ ವ್ಯತ್ಯಾಸ ಅಂದ್ರೆ ರಾಜ್ಯವು ಶಾಶ್ವತವಾದದ್ದು, ಸಂಘ ಶಾಶ್ವತವಲ್ಲ. ಆರನೇ ವ್ಯತ್ಯಾಸ ಅಂದ್ರೆ ರಾಜ್ಯದ ಉದ್ದೇಶ ವಿಶಾಲವಾದದ್ದು, ಇದು ಯಾವಾಗಲೂ ಜನತೆಯ ಸರ್ವತೋಮುಖ ಕಲ್ಯಾಣಕ್ಕಾಗಿನೇ ಅಸ್ತಿತ್ವಕ್ಕೆ ಬಂದಿರುತ್ತದೆ. ಆದರೆ ಸಂಘ, ನೋಡಿ, ಸಂಘದ ಉದ್ದೇಶ ಸೀಮಿತವಾಗಿರುತ್ತದೆ. ಇವುಗಳು ಉದ್ದೇಶವನ್ನ ಈಡೇರಿಸಿಕೊಂಡು ತದನಂತರ ಅವಸಾನವನ್ನ ಹೊಂದಬಹುದು ಅಥವಾ ಈ ಸಂಘ ಸಂಸ್ಥೆಗಳು ಮುಚ್ಚಿಕೊಳ್ಳಬಹುದು. ಇದಿಷ್ಟು ರಾಜ್ಯ ಮತ್ತು ಸಂಘ ಸಂಸ್ಥೆಗಳ ನಡುವೆ ಇರುವಂತಹ ವ್ಯತ್ಯಾಸ ಅಂತ ಹೇಳಬಹುದು. ನೆಕ್ಸ್ಟ್ ಹಾಗಾದ್ರೆ ಕೊನೆಯ ಕಾನ್ಸೆಪ್ಟ್, ಈ ಎರಡನೇ ಚಾಪ್ಟರ್ ಅಲ್ಲಿ ಕೊನೆಯ ಕಾನ್ಸೆಪ್ಟ್ ಅಂದ್ರೆ ರಾಜ್ಯ ಮತ್ತು ರಾಷ್ಟ್ರ. ರಾಜ್ಯಕ್ಕೂ ಮತ್ತು ರಾಷ್ಟ್ರದ ನಡುವೆ ಇರುವಂತಹ ವ್ಯತ್ಯಾಸಗಳನ್ನ ನಾನು ನಿಮಗೆ ಮುಂದಿನ ಸೆಷನ್ ಅಲ್ಲಿ ತಿಳಿಸ್ಕೊಡ್ತೀನಿ.